ನಮಸ್ಕಾರ ಸ್ನೇಹಿತರೆ, ಟಿಎಂಎ ಕಲವೆ ಚಾನೆಲ್ಗೆ ಸ್ವಾಗತ. ಅರಣ್ಯ ಇಲಾಖೆಯಲ್ಲಿ ಹೊಸ ಉದ್ಯೋಗದ ನೇಮಕಾತಿ ಬಂದಿದೆ. ಒಟ್ಟು 291 ಹುದ್ದೆಗಳು ಖಾಲಿ ಇದೆ. ಹುದ್ದೆಯ ಸಂಪೂರ್ಣವಾದ ಮಾಹಿತಿನ ಕೊಡ್ತೀನಿ. ಟಿಎಂಎ ಕಲವೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ. ಇದೇ ರೀತಿಯ ಹೆಚ್ಚಿನ ಉದ್ಯೋಗದ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಟಿಎಂಎ ಕಲವೆ ಚಾನೆಲ್ಗೆ. ಹುದ್ದೆಯ ಹೆಸರು ಅರಣ್ಯ ರಕ್ಷಕ. 291 ಹುದ್ದೆಗಳು ಖಾಲಿಯಿದೆ. ವಿದ್ಯಾರ್ಹತೆ 12ನೇ ತರಗತಿಯಲ್ಲಿ ನೀವು ಪಾಸ್ ಆಗಿದ್ರೆ ಈ ಹುದ್ದೆಗೆ ಅರ್ಜಿನ ಸಲ್ಲಿಸಬಹುದು. ವಯಸ್ಸಿನ ಮಿತಿ ಕನಿಷ್ಠ 18 ವರ್ಷಗಳಾಗಿರಬೇಕಾಗಿರುತ್ತೆ, ಗರಿಷ್ಠ 35 ವರ್ಷ ಒಳಗಡೆ ಇರಬೇಕಾಗಿರುತ್ತೆ. ವೇತನ 5200 ರೂಪಾಯಿಂದ 20200 ರೂಪಾಯಿ ಪ್ರತಿ ತಿಂಗಳಿರುತ್ತೆ ವೇತನ. ಈ ಹುದ್ದೆಗೆ ಅಪ್ಲಿಕೇಶನ್ ಫೀಸ್ ಸಾಮಾನ್ಯ ವರ್ಗ ಪ್ರವರ್ಗ 2A 2B 3A ಮತ್ತು 3B ಅಭ್ಯರ್ಥಿಗಳಿಗೆ 350 ರೂಪಾಯಿ ಫೀಸ್ ಇರುತ್ತೆ. ಹಾಗೆಯೇ ಎಸ್ಸಿ ಎಸ್ಟಿ ಅಭ್ಯರ್ಥಿಗಳಿಗೆ 250 ರೂಪಾಯಿ ಫೀಸ್ ಇರುತ್ತೆ. ಸೆಲೆಕ್ಷನ್ ಪ್ರೋಸೆಸ್ ಲಿಖಿತ ಪರೀಕ್ಷೆ ಇರುತ್ತೆ ಮತ್ತು ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇರುತ್ತೆ. ನಂತರ ಕೆಲಸದ ಸ್ಥಳ ಛತ್ತೀಸ್ಗಢ ರಾಜ್ಯದಲ್ಲಿ ಈ ಹುದ್ದೆ ಖಾಲಿ ಇದೆ. ಈ ಹುದ್ದೆಗೆ ಅರ್ಜಿನ ಸಲ್ಲಿಸುವಂತಹ ಅಭ್ಯರ್ಥಿಗಳು ಅಧಿಕೃತ ವೆಬ್ಸೈಟ್ಗೆ ಹೋಗ್ಬಿಟ್ಟು ನೀವು ಅರ್ಜಿನ ಸಲ್ಲಿಸಬೇಕಾಗಿರುತ್ತೆ. ಇಲ್ಲಿ ಕಾಣಿಸ್ತಿರುವಂತಹ ಅಧಿಕೃತ ವೆಬ್ಸೈಟ್ಗೆ ಹೋಗಿ. ಕೊನೆಯ ದಿನಾಂಕ ಇರೋದು 31 ಡಿಸೆಂಬರ್ 2021. ಈ ದಿನಾಂಕದ ಒಳಗಡೆ ಅರ್ಜಿನ ಸಲ್ಲಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.